ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಮೂರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಒಳ್ಳೆ ನ್ಯೂಸ್ ಬಂದಿದೆ. ಆ ನ್ಯೂಸ್ ಏನು, ಹಾಗೆ ಈ ಸ್ಟಾಕ್ಗಳಿಗೆ ಹೇಗೆ ಬೆನಿಫಿಟ್ ಆಗ್ಬೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆ ನಾನು ಅವಾಗ್ಲೇ ಹೇಳಿದೆ ಮೂರು ಸ್ಟಾಕ್ಗಳ ಬಗ್ಗೆ ಅಂತ. ಸೊ ಇದರಲ್ಲಿ ಎರಡು ಸ್ಟಾಕ್ಗಳ ಬಗ್ಗೆ ನಾನು ಆಲ್ರೆಡಿ ಹಿಂದೆ ಕವರ್ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಆ ನ್ಯೂಸ್ ಏನು, ಹಾಗೆ ಹೇಗೆಲ್ಲ ಬೆನಿಫಿಟ್ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ನಾನು ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಾ ಇಲ್ಲ. ಇನ್ ಕೇಸ್ ಈ ಸ್ಟಾಕ್ಗಳಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅದ್ರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡಿ ಅದ್ರ ನಂತರ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯಾವುದೇ ಸ್ಟಾಕ್ ಅಲ್ಲಿ ಕೂಡ. ಬನ್ನಿ ಮೊದಲಿಗೆ ಆ ನ್ಯೂಸ್ ಏನು ಅನ್ನೋದನ್ನ ನೋಡೋಣ, ಅದ್ರ ನಂತರ ಆ ಸ್ಟಾಕ್ಗಳಿಗೆ ಬರೋಣ. ಗೆಳೆಯರೇ, ನೋಡ್ಬೋದು ಟೆಕ್ಸ್ಟೈಲ್ ಕಂಪನೀಸ್ ಕುಡ್ ಸ್ಪ್ರಿಂಟ್ ಅಂಡ್ ಸೋರ್ ವಿತ್ FTA's ಗವರ್ನಮೆಂಟ್ ಪುಷ್. ಸೊ ಹೆಡ್ಲೈನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿದೆ ಇವತ್ತು ನಾನು ಯಾವ ಸೆಕ್ಟರ್ನ ಸ್ಟಾಕ್ಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೋಡ್ಬೋದು. ಬ್ರೋಕರೇಜ್ ಫಾರ್ಮ್ MK ಗ್ಲೋಬಲ್ ಹ್ಯಾಸ್ ಇನಿಷಿಯೇಟೆಡ್ ಕವರೇಜ್ ಆಫ್ 3 ಟೆಕ್ಸ್ಟೈಲ್ ಫಾರ್ಮ್ಸ್ ವಿತ್ ಬೈ ರೇಟಿಂಗ್. ಹಾಗೆ ಅವರದ್ದು ಕೆಲವು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ, ಯಾಕೆ ಇವಕ್ಕೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಅದರಲ್ಲಿ ನೋಡ್ಬೋದು. ಮೊದಲಿಗೆ ಆಸ್ ದ ಗವರ್ನಮೆಂಟ್ ಇನ್ಸೆಂಟಿವ್ಸ್ ಫಾರ್ ದ ಸೆಕ್ಟರ್. ಸೊ ನಾನು ಹಿಂದೆ ಆಲ್ರೆಡಿ ಕವರ್ ಮಾಡಿದ್ದೀನಿ, ಟೆಕ್ಸ್ಟೈಲ್ ಕಂಪನಿಗಳಿಗೆ ಸರ್ಕಾರದಿಂದ PLI ಸ್ಕೀಮ್ ಕೂಡ ಅನೌನ್ಸ್ ಆಗಿತ್ತು. ಸೊ ಲಾಸ್ಟ್ ವೀಕ್ ಕೂಡ ನಾನು ಸ್ಮಾಲ್ ಕ್ಯಾಪ್ ಹೈ ಗ್ರೋತ್ ಸ್ಟಾಕ್ಗಳ ವಿಡಿಯೋ ಸೀರೀಸ್ ಅಲ್ಲಿ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ. ಸೊ ಅದರಲ್ಲೂ ಕೂಡ ನಾನು ಹೇಳಿದ್ದೆ ಈ PLI ಸ್ಕೀಮ್ ಬಗ್ಗೆ. ಹಾಗೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ನೀವು ಇಲ್ಲಿ ನೋಡಬಹುದು, ಶಿಫ್ಟ್ ಇನ್ ಬಿಸ್ನೆಸ್ ಫ್ರಮ್ ಚೀನಾ ಟು ಅದರ್ ಕಂಟ್ರೀಸ್. ಸೊ ಇದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅಂದ್ರೆ ಚೀನಾ ಪ್ಲಸ್ ಒನ್ ಥೀಮ್ ಅಲ್ಲಿ ಸುಮಾರು ಒಂದು 4-5 ಸ್ಟಾಕ್ಗಳನ್ನ ಕವರ್ ಮಾಡಿದ್ದೆ, ಅದರಲ್ಲಿ ಈ ಸ್ಟಾಕ್ ಒಂದಿತ್ತು. ಇನ್ ಕೇಸ್ ಆ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ಆ ವಿಡಿಯೋನ ನೋಡಿ. ಹಾಗೆ ಸ್ಮಾಲ್ ಕ್ಯಾಪ್ ಹೈ ಗ್ರೋತ್ ಸ್ಟಾಕ್ ಬಗ್ಗೆ ಮಾಡಿದ್ದನ್ನ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನ ಕೂಡ ನೋಡಿ, ನಿಮ್ಗೆ ಈ ಸ್ಟಾಕ್ಗಳ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಅದರ ನಂತರ ಮೂರನೇ ಪಾಯಿಂಟ್ ಅವ್ರು ಕೊಡ್ತಾ ಇರೋದು, ಟ್ರೇಡ್ ಅಗ್ರಿಮೆಂಟ್ಸ್ ಕುಡ್ ಹೆಲ್ಪ್ ದ ಡೊಮೆಸ್ಟಿಕ್ ಇಂಡಸ್ಟ್ರಿ ಸ್ಪ್ರಿಂಟ್ ಅಂಡ್ ಸೋರ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ ಸರ್ಕಾರ ಹಲವಾರು ದೇಶಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾ ಇದೆ. ನೀವು ಇಲ್ಲಿ ನೋಡಬಹುದು FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್. ಸೊ ಇಲ್ಲಿ ಹಲವಾರು ಗೂಡ್ಸ್ ಗಳಿಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಹಾಗೆ ಆ ಗೂಡ್ಸ್ ಗಳ ಮೇಲೆ ಏನು ಆಮದು ರಫ್ತು ಆಗ್ತವೆ ಆ ಗೂಡ್ಸ್ ಗಳ ಮೇಲೆ ಟ್ಯಾಕ್ಸ್ ಕೂಡ ಇರೋದಿಲ್ಲ, ಅಥವಾ ಇದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಅದರಿಂದ ಆ ಸ್ಟಾಕ್ ಗಳಿಗೆ ಬೆನಿಫಿಟ್ ಆಗುತ್ತೆ. ಸೊ ಈ ಮೂರು ಥೀಮ್ ಅನ್ನ ಇಟ್ಕೊಂಡು MK ಗ್ಲೋಬಲ್ ಅವರು ಈ ಮೂರು ಸ್ಟಾಕ್ ಗಳನ್ನ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಈ ಸ್ಟಾಕ್ ಗಳಿಗೆ. ಸೊ ಮೊದಲನೇದಾಗಿ PLI ಸ್ಕೀಮ್ಸ್ ಗವರ್ನಮೆಂಟ್ ಇನ್ಸೆಂಟಿವ್ಸ್ ಕೊಡ್ತಾ ಇದೆ, ಜೊತೆಗೆ ಚೀನಾ ಪ್ಲಸ್ ಒನ್ ಥೀಮ್ ಇದಕ್ಕೆ ಬೆನಿಫಿಟ್ ಆಗುತ್ತೆ ಅನ್ನೋದು. ಹಾಗೆ ನೆಕ್ಸ್ಟ್ ಮೂರನೇದು FTA's ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಇಂದ ಈ ಸ್ಟಾಕ್ ಗಳಿಗೆ ಅಥವಾ ಈ ಕಂಪನಿಗಳಿಗೆ ಬೆನಿಫಿಟ್ ಆಗುತ್ತೆ ಅನ್ನೋ ಕಾರಣಕ್ಕೆ MK ಗ್ಲೋಬಲ್ ಅವರು ಇವಕ್ಕೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಅವರು ಈ ಕಂಪನಿಗಳ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡಬಹುದು PLI ಸ್ಕೀಮ್ ಬಗ್ಗೆ, ಅದನ್ನ ನಾನು ಏನ್ ಮುಂಚೆ ಮೆನ್ಷನ್ ಮಾಡಿದೆ ಅದಿಲ್ಲಿದೆ, ಬೇಕಾದ್ರೆ ಓದ್ಕೋಬಹುದು. ಹಾಗೆ ಸ್ಟಾಕ್ ಗಳ ವಿಚಾರಕ್ಕೆ ಬರೋದಾದ್ರೆ ಮೊದಲಿಗೆ ವರ್ಧಮಾನ್ ಟೆಕ್ಸ್ಟೈಲ್ಸ್ 293 ರೂಪಾಯಿಸ್ ಟ್ರೇಡ್ ಆಗ್ತಿದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಟಾರ್ಗೆಟ್ 455 ಅನ್ನ ಕೊಟ್ಟಿದ್ದಾರೆ MK ಗ್ಲೋಬಲ್ ಅವರು. ಇದನ್ನ ನಾನು ಹೇಳ್ತಿರೋದಲ್ಲ, MK ಗ್ಲೋಬಲ್ ಅವರು ಇದನ್ನ ಎಕನಾಮಿಕ್ ಟೈಮ್ಸ್ ಅಲ್ಲಿ ಈ ಆರ್ಟಿಕಲ್ ಪಬ್ಲಿಷ್ ಆಗಿದೆ, ಬೇಕಾದ್ರೆ ನೀವು ಡೀಟೇಲ್ ಆಗಿ ಓದ್ಬೋದು ಅಲ್ಲೋಗಿ. ಹಾಗೆ ಅಪ್ಸೈಡ್ ಎಕ್ಸ್ಪೆಕ್ಟೇಷನ್ಸ್ 55% ಕೊಟ್ಟಿದ್ದಾರೆ. ಅದಕ್ಕೆ ಮೂರು ಕಾರಣಗಳನ್ನು ಕೊಡ್ತಾ ಇದ್ದಾರೆ ನೋಡಬಹುದು. ಬೆಸ್ಟ್ ಪ್ಲೇಸ್ಡ್ ಟು ವಿತ್ ಸ್ಟ್ಯಾಂಡ್ ಕರೆಂಟ್ ಓಸ್ ಇನ್ ದ ಟೆಕ್ಸ್ಟೈಲ್ ಸೆಕ್ಟರ್ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಕೂಡ ಚೆನ್ನಾಗಿದೆ ಅನ್ನೋದನ್ನ ಅವರು ಹೇಳ್ತಿದ್ದಾರೆ. ಹಾಗೆ ಕಂಟ್ರೀಸ್ ಲಾರ್ಜೆಸ್ಟ್ ಸ್ಪಿನ್ನಿಂಗ್ ಕೆಪಾಸಿಟಿ, ಬೆಟರ್ ಯುಟಿಲೈಸೇಷನ್ ಅಂಡ್ ಹೈಯರ್ ರಿಯಲೈಸೇಷನ್ ವರ್ಸಸ್ ಪೀಸ್. ಅಂದ್ರೆ ಸೇಮ್ ಬಿಸ್ನೆಸ್ ಮಾಡೋ ಅಂತ ಕಂಪನಿಗಳ ಎದುರುಗಡೆ ಹೈಯೆಸ್ಟ್ ಅಥವಾ ಲಾರ್ಜೆಸ್ಟ್ ಸ್ಪಿನ್ನಿಂಗ್ ಕೆಪಾಸಿಟಿ ಇದೆ, ಮತ್ತೆ ಅದನ್ನ ಬೆಟರ್ ಚೆನ್ನಾಗಿ ಯುಟಿಲೈಸೇಷನ್ ಕೂಡ ಮಾಡ್ತಾ ಇದೆ ಕಂಪನಿ ಅಂತ ಹೇಳ್ತಿದ್ದಾರೆ. ಹಾಗೆ ಡೆಟ್ ಟು ಈಕ್ವಿಟಿ ರೇಷಿಯೋ ಕೂಡ ತುಂಬಾ ಚೆನ್ನಾಗಿದೆ, 0.24 ಟೈಮ್ಸ್ ವರ್ಸಸ್ 1.24 ಟೈಮ್ಸ್ ಇನ್ ಟಿಕೆಡೆಗೋ. ಸೊ ಅದು ಕೂಡ ಕಮ್ಮಿ ಆಗಿದೆ. ಸೊ ಅದಕ್ಕೆ ಇವರು ಈ ಕಂಪನಿಗೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇ ಕಂಪನಿ ನಿತಿನ್ ಸ್ಪಿನ್ನರ್ಸ್, 184 ರುಪೀಸ್ ಟ್ರೇಡ್ ಆಗ್ತಿದೆ, ಟಾರ್ಗೆಟ್ 310 ಕೊಟ್ಟಿದ್ದಾರೆ, ಅಪ್ಸೈಡ್ ಎಕ್ಸ್ಪೆಕ್ಟೇಷನ್ಸ್ 68% ಅನ್ನ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಇಯರ್ ಟು ಡೇಟ್ ಸ್ಟಾಕ್ ರಿಟರ್ನ್ಸ್ ನೋಡಬಹುದು, -32% ಇದೆ. ಸೊ ಅವ್ರು ಕೊಡ್ತಿರೋಂತಹ ಕಾರಣ, ಅದಕ್ಕಿಂತ ಮುಂಚೆ ನಾನು ಈ ಸ್ಟಾಕ್ ಅನ್ನ ಹಿಂದಿನ ವಾರದ ಸ್ಮಾಲ್ ಕ್ಯಾಪ್ ಹೈ ಗ್ರೋತ್ ಸ್ಟಾಕ್ ಸೀರೀಸ್ ನಲ್ಲಿ ಕವರ್ ಮಾಡಿದ್ದೆ. ಸೊ ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಕಂಪನಿ ಬಗ್ಗೆ. ಹಾಗೆ ಇದರಲ್ಲಿ ಅಪ್ಸೈಡ್ ಪೊಟೆನ್ಷಿಯಲ್ ನಾನು ಅವಾಗ್ಲೇ ಹೇಳಿದೆ, 68%. ಹಾಗೆ ಇದಕ್ಕೆ ಕಾರಣಗಳನ್ನ ಕೊಡ್ತಾ ಇರೋದು ನೋಡಬಹುದು, ಮೂಡ್ ಅಪ್ ದ ವ್ಯಾಲ್ಯೂ ಚೈನ್ ಬೈ ವೈಡ್ನಿಂಗ್ ದ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ,
ಆನ್ ಟ್ರ್ಯಾಕ್ ಟು ಇನ್ಕ್ರೀಸ್ ಯಾನ್ ನಿಟ್ಟಿಂಗ್ ಅಂಡ್ ವೀವಿಂಗ್ ಕೆಪಾಸಿಟಿ ಬೈ 30-50% ಓವರ್ 12-15 months. ಸೊ ಕಂಪನಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಕೂಡ ಹಾಕೊಂಡಿದೆ, ಅದರಲ್ಲೂ 30-50% ಅಂತ ಹೇಳ್ತಾ ಇದ್ರೆ ಮುಂದಿನ ಒಂದು ವರ್ಷದಲ್ಲಿ ಅಥವಾ ಒಂದು ಕಾಲು ವರ್ಷದಲ್ಲಿ. ಸೊ ಅದು ಕೂಡ ಈ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಕವರ್ ಮಾಡಲಿಕ್ಕೆ ಕಾರಣ ಆಗ್ತಿದೆ. ಹಾಗೆ ಡಿಮ್ಯಾಂಡ್ ಅಪ್ಟಿಕ್ ಅಂಡ್ ಲೋಯರ್ ಕಾಟನ್ ಪ್ರೈಸಸ್ ರಿಮೇನ್ ಕೀ ಟ್ರಿಗರ್ಸ್. ಸೊ ಇದು ಒಂದು ಒಳ್ಳೆ ಪಾಯಿಂಟ್ ಇವರು ಕವರ್ ಮಾಡ್ತಿರೋದಕ್ಕೆ. ಹಾಗೆ ಮೂರನೇ ಕಂಪನಿಯನ್ನು ನೋಡೋದಾದ್ರೆ ಗೋಕಲ್ ದಾಸ್ ಎಕ್ಸ್ಪೋರ್ಟ್ಸ್, ಇದನ್ನ ನಾನು ಚೀನಾ ಪ್ಲಸ್ ಒನ್ ಥೀಮ್ ಅಲ್ಲಿ ಕವರ್ ಮಾಡಿದೆ. ಈ ಸ್ಟಾಕ್ ಅನ್ನ 342 ರೂಪಾಯಿ ಟ್ರೇಡ್ ಆಗ್ತಿದೆ, ಆಗ ಅರೌಂಡ್ 357-47 ಪ್ರೈಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಈಗಲೂ ಕೂಡ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಇದೆ. ಟಾರ್ಗೆಟ್ ಅನ್ನ 575 ಕೊಟ್ಟಿದ್ದಾರೆ. ಅಪ್ಸೈಡ್ ಪೊಟೆನ್ಶಿಯಲ್ ಅಥವಾ ಎಕ್ಸ್ಪೆಕ್ಟೇಷನ್ 68% ಕೊಡ್ತಿದ್ದಾರೆ. ಹಾಗೆ ಇಯರ್ ಟು ಡೇಟ್ ಸ್ಟಾಕ್ ಮೂವ್ಮೆಂಟ್ ನೋಡಬಹುದು, ಬರೀ 4% ಇದೆ ಅಂದ್ರೆ ಜನವರಿ ಫಸ್ಟ್ ಇಂದ. ಹಾಗೆ ಇವರು ಕೊಡ್ತಿರೋಂತ ಕಾರಣ ಕೂಡ ನೋಡಬಹುದು, ಬೆಟರ್ ರಿಟರ್ನ್ ಆನ್ ಇಕ್ವಿಟಿ, ಆರ್ಒಇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಡ್ಯೂರಿಂಗ್ ಫೈನಾನ್ಷಿಯಲ್ ಇಯರ್ 22-25 ಅರ್ನಿಂಗ್ಸ್ ಪರ್ ಶೇರ್ ವಿಲ್ ಗ್ರೋ 24%, ಆರ್ಒಇ ವಿಲ್ ಬಿ ಅಟ್ 18%. ಮುಂದಿನ ಫೋರ್ಕಾಸ್ಟ್ ಅನ್ನ ಕೂಡ ನೋಡಬಹುದು ಇಲ್ಲಿ. ಹಾಗೆ 5-year ಅವರೇಜ್ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 14 times ವಿತ್ 14% ಆರ್ಒಇ. ಸೊ ಇದನ್ನು ಕೂಡ ಕೊಡ್ತಾ ಇದ್ರೆ ನೋಡಬಹುದು. ಹಾಗೆ ಇದು ಸೋರ್ಸ್ ನಾನು ಅವಾಗಲೇ ಹೇಳಿದ್ನಲ್ಲ, ಎಕನಾಮಿಕ್ ಟೈಮ್ಸ್ ಅಲ್ಲಿ ಪಬ್ಲಿಷ್ ಆಗಿದೆ ಈ ನ್ಯೂಸ್ ಅಂತ. ಸೊ ಅದನ್ನ ಬೇಕಾದ್ರೆ ನೀವು ಎಕನಾಮಿಕ್ ಟೈಮ್ಸ್ ವೆಬ್ಸೈಟ್ ಹೋಗಿ ಬೇಕಾದ್ರೆ ಚೆಕ್ ಮಾಡಬಹುದು. ಕ್ಲಿಯರ್ ನೋಡಬಹುದು, ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದೆ ಏನಿದು ಚೀನಾ ಪ್ಲಸ್ ಒನ್, ಯಾವ ಸ್ಟಾಕ್ ಗಳಿಗೆ ಉಪಯೋಗ ಆಗ್ಬಹುದು ಅನ್ನೋದನ್ನ ಅನ್ನೋದ್ರ ಬಗ್ಗೆ ಆಲ್ರೆಡಿ 2 months ಆಗೋ ನಾನು ವಿಡಿಯೋ ಮಾಡಿದ್ದೆ. ತುಂಬಾ ಜನ ಏನ್ ನೋಡಿರ್ಲಿಲ್ಲ, ನೋಡಬಹುದು, 599 ವ್ಯೂಸ್ ಆಗಿದೆ ಅಷ್ಟೇ. ಸೊ ಇದರಲ್ಲಿ ನಾನು ಗೋಕಲ್ ದಾಸ್ ಎಕ್ಸ್ಪೋರ್ಟ್ಸ್ ಅನ್ನ ಕವರ್ ಮಾಡಿದ್ದೆ. ಸೊ ಈಗ ಎಂ ಕೆ ಗ್ಲೋಬಲ್ ಅವರು ಕೂಡ ಹೊಸದಾಗಿ ಬೈಯಿಂಗ್ ರೇಟ್ ಅನ್ನ ಇನಿಷಿಯೇಟ್ ಮಾಡಿದ್ದಾರೆ ಈ ಸ್ಟಾಕ್ ಮೇಲೆ. ಸೊ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನಾವು ಗೂಗಲ್ ಅಲ್ಲಿ ನೋಡೋದಾದ್ರೆ ವರ್ಧಮಾನ್ ಟೆಕ್ಸ್ಟೈಲ್ಸ್ ನೋಡಬಹುದು, ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ 2021 ಅಲ್ಲಿ ಚೆನ್ನಾಗಿ ರ್ಯಾಲಿ ಹೋಗಿತ್ತು, ಈಗ ಕೂಡ ಡೌನ್ ಇದೆ. ಯಾಕಂದ್ರೆ ಇವು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು, ನೀವು ಇಲ್ಲಿ ನೋಡಬಹುದು ಬರೀ 9,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ. 312 ರೂಪಾಯಿ ಇದೆ, ಮತ್ತೆ ಅವ್ರ ಟಾರ್ಗೆಟ್ ಅನ್ನು ಕೂಡ ಕೊಡ್ತಾ ಇದಾರೆ ಅಂತ. ಸೊ ಈ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ. ಡೆಫಿನೆಟ್ಲಿ ಈ ಬಂದಿರುವಂತಹ ನ್ಯೂಸ್ ಅಂತೂ ಈ ಕಂಪನಿಗಳಿಗೆ ತುಂಬಾ ಒಳ್ಳೆ ಬೆನಿಫಿಟ್ ಅಂತ ಅನ್ನ ಕೊಡುವಂತ ಚಾನ್ಸಸ್ ಇದೆ ಮುಂದಿನ ದಿನಗಳಲ್ಲಿ. ಅದು ಲಾಂಗ್ ಟರ್ಮ್ ಅಲ್ಲಿ, ನಾವು ಇವತ್ ಬೈಯಿಂಗ್ ಮಾಡಿದ ತಕ್ಷಣ ನಾಳೆನೆ ನಮ್ಗೆ ಇದರ ಬೆನಿಫಿಟ್ ಸಿಗೋದಿಲ್ಲ, ಅದಕ್ಕೆ ತುಂಬಾ ಟೈಮ್ ಕೂಡ ಕಾಯ್ಬೇಕಾಗತ್ತೆ. ಸಣ್ಣ ಕಂಪನಿ ಆಗಿದ್ರು ಕೂಡ ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಆಗಿರೋದ್ರಿಂದ ಒಳ್ಳೊಳ್ಳೆ ಕರೆಕ್ಷನ್ ಗಳು ಕೂಡ ಕಂಡು ಬರ್ತಾ ಇದೆ. ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ 40% ಗಿಂತ 53-54% ಡೌನ್ ಇದೆ, ಈಗಲೂ ಕೂಡ 41% ಡೌನ್ ಇದೆ. ಸೊ ಈ ತರದ ಡೌನ್ ಫಾಲ್ ಗಳನ್ನ ಹೋಲ್ಡ್ ಮಾಡೋ ಅಂತ ಪೇಷನ್ಸ್ ಇರಬೇಕಾಗುತ್ತೆ, ಹಾಗೆ ಧೈರ್ಯ ಕೂಡ ಇರಬೇಕಾಗುತ್ತೆ. ಬಟ್ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಗೋಕಲ್ ದಾಸ್ ಎಕ್ಸ್ಪೋರ್ಟ್ಸ್, ಇದನ್ನು ಕೂಡ ನೋಡಬಹುದು. ಇದು ಕೂಡ ಆಲ್ಮೋಸ್ಟ್ 2006-07 ಇಂದನು ಕೂಡ ಡೌನ್ ಇತ್ತು, ಬಟ್ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಮೇ ಬಿ ಈ ನ್ಯೂಸ್ ಹಾಗೆ ಸರ್ಕಾರದ ಮೂವ್ ಗಳು ಇದಕ್ಕೆ ಟರ್ನ್ ಅರೌಂಡ್ ಕೂಡ ಆಗ್ಬಹುದು, ಹಾಗಾಗಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಇನ್ನೂ ಚೆನ್ನಾಗಿ ಕೂಡ. ಸೊ ಇದನ್ನು ಕೂಡ ನೀವು ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು. ಬರೀ 2,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಸೊ ಆ ರಿಸ್ಕ್ ಇದ್ದೇ ಇರುತ್ತೆ. ನೆಕ್ಸ್ಟ್ ನಿತಿನ್ ಸ್ಪಿನ್ನರ್ಸ್, ಇದ್ರ ಬಗ್ಗೆ ನಾನು ಲಾಸ್ಟ್ ವೀಕ್ ಅಲ್ಲೇ ತುಂಬಾ ಡೀಟೇಲ್ ಆಗಿ ಮಾತಾಡಿದೀನಿ. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು. ಹಾಗೆ ಇದು ಬರೀ 1,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಮೂರು ಸ್ಟಾಕ್ ಗಳು ಕೂಡ ತುಂಬಾ ರಿಸ್ಕಿ ಸ್ಟಾಕ್ ಗಳು, ಬಟ್ ರಿಟರ್ನ್ ಪೊಟೆನ್ಶಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿನೇ ನಾನು ಈ ಸ್ಟಾಕ್ ಗಳನ್ನ ಹಿಂದೆನೆ ಕವರ್ ಮಾಡಿದ್ದು. ವರ್ಧಮಾನ್ ಟೆಕ್ಸ್ಟೈಲ್ಸ್ ನಾನು ಕವರ್ ಮಾಡಿರ್ಲಿಲ್ಲ, ಬಟ್ ಉಳಿದ ಎರಡು ಸ್ಟಾಕ್ ಗಳನ್ನ ನಾನು ಆಲ್ರೆಡಿ ಕವರ್ ಮಾಡಿದ್ದೆ. ಸೊ ಎರಡು ವಿಡಿಯೋಗಳಲ್ಲ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಆ ವಿಡಿಯೋಗಳನ್ನು ಕೂಡ ನೋಡಿ, ಅದರ ನಂತರ ಫರ್ದರ್ ಸ್ಟಡಿ ಮಾಡಿ, ಆ ಕಂಪನಿಗಳ ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ಸಾಧ್ಯವಾದ್ರೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಿ. ಅದರ ನಂತರ ಕಂಪನಿಗಳು ಇಷ್ಟ ಆದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ, ಅದು ನಿಮ್ಮ ಓನ್ ಡಿಸಿಷನ್ ಆಗಿರ್ಬೇಕು, ಬೇರೆ ಯಾರದೋ ಮೇಲೆ ಡಿಪೆಂಡ್ ಆಗಿರಬಾರ್ದು. ಸರಿ ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.